ನಮ್ಮ ಕರ್ತನೂ ಒಡೆಯನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 301. ಆದುದರಿಂದ ನಾವು ಹಂದಿಗಳನ್ನಾಗಲಿ ಕೊಳಚೆಯಲ್ಲಿರುವ ಇತರೆ ಕೀಳು ಪ್ರಾಣಿಗಳನ್ನಾಗಲಿ ನಕಲು ಮಾಡುವುದು ನಮ್ಮ ಸೃಷ್ಟಿಕರ್ತನಿಗೆ ಅಗೌರವವನ್ನು ಉಂಟು ಮಾಡಿ ಕೆಳ ದರ್ಜೆಗೆ ತಳ್ಳುವುದಾಗಿದೆ. ಯಾವುದಾದರೂ ಉಪಯೋಗದ ಮತ್ತು ಅಗತ್ಯವಾದ ಉದ್ಯೋಗದಲ್ಲಿ ಕೊಳೆಯಾಗುವುದು ಗೌರವಯುತವಾಗಿದೆ. ಆದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಯಾರೂ ಕೊಳೆಯಾಗಬಾರದು ಅಥವಾ ಶುಚಿಗೊಳ್ಳುವವರೆವಿಗೆ ವಿಶ್ರಾಂತಿ ಪಡೆಯಬಾರದು ಎಂಬ ಸಲಹೆಗಳನ್ನು ನೀಡಬಹುದು. ಈ ಸಲಹಾ ಪಾಠಗಳು ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿ ರುಜುವಾತುಗೊಳ್ಳುತ್ತವೆ ಎಂದು ನಾವು ತಂದೆ ತಾಯಿಗಳಿಗೆ ಮಾತ್ರವಲ್ಲ ಮಕ್ಕಳಿಗೂ ಸಹ ತೋರಿಸಿಕೊಡುವ ಅಗತ್ಯವಿಲ್ಲ. ಅತೃಪ್ತಿಯು ಇಂದಿನ ಗುರುತರವಾದ ಅನಿಷ್ಟವಾಗಿದೆ. ಇದು ಪ್ರತಿಯೊಬ್ಬರೂ ಸಂತೋಷದಾಯಕ ಸಲಹೆಗಳನ್ನು ತಮಗೂ ಹಾಗೂ ಪರಸ್ಪರರಿಗೂ ನೀಡಲು ಉದ್ದೇಶಿಸುವ ಕುಟುಂಬಗಳನ್ನು ಸ್ವಲ್ಪ ಮಟ್ಟಿಗಾದರೂ ಉತ್ತೇಜಿಸುವುದಿಲ್ಲ. ಇದೇ ಪದ್ಧತಿಯನ್ನು ಮಗುವಿನ ಅನಾರೋಗ್ಯ ಮತ್ತು ಆರೋಗ್ಯದಲ್ಲಿ ನೀಡುವ ಆಹಾರ ಪದ್ಧತಿಯ ಮಾರ್ಗದರ್ಶನಕ್ಕೂ ಅನ್ವಯಿಸಬೇಕು. ಮಗುವಿಗೆ ಎಂದೂ ವೇದನೆ ಮತ್ತು ನೋವಿನ ಸಲಹೆ ನೀಡಬಾರದು, ಯಾಕೆಂದರೆ ಅವುಗಳ ಮನಸ್ಸು ಹೆಚ್ಚು ಕಡಿಮೆ ನಿಶ್ಚಿತವಾಗಿ ಇವುಗಳಿಗೆ ಭದ್ರಗೊಂಡಿರುತ್ತವೆ. ಯಾವುದೇ ಬಲಹೀನತೆ ಅಥವಾ ನೋವಿಗೆ ಉದ್ರೇಕಿಸಲ್ಪಡುತ್ತದೆ. ನೋವು ಮತ್ತು ಕಾಯಿಲೆಗಳನ್ನು ವಿಶೇಷವಾಗಿ ಮೇಜಿನ ಮೇಲೆ ಮಾತುಕತೆ ವಿಷಯವನ್ನಾಗಿ ಮಾಡಿಕೊಳ್ಳಬಾರದು. ಅಲ್ಲಿ ಮಾಡುವ ಆಲೋಚನೆಗಳೆಲ್ಲವೂ ಉಲ್ಲಾಸಕರವೂ ಆರೋಗ್ಯಕರವೂ ಆಗಿರತಕ್ಕದ್ದು. ಒಳ್ಳೆಯ ಸಲಹೆಗಳನ್ನು ಮುಂಚಿತವಾಗಿಯೇ ನೀಡಬೇಕಾಗಿದೆ ಮತ್ತು ಅವುಗಳನ್ನು ಆಗಾಗ್ಗೆ ಪುನರುಚ್ಚರಿಸಬೇಕು. ನನ್ನ ಮುದ್ದು ಮಗನು ಈ ಬೆಳಿಗ್ಗೆ ಸಂತೋಷವಾಗಿ ಇರುವನೋ? ಆತನು ಅಪ್ಪ, ಅಮ್ಮ, ಅಕ್ಕ, ಅಣ್ಣಂದಿರನ್ನು, ನಾಯಿ ಮರಿಯನ್ನು ಪ್ರೀತಿಸುತ್ತಾನೋ? ಹೌದು, ಅದು ಸರಿ. ನಾನು ಹಾಗೆಯೇ ಭಾವಿಸುತ್ತೇನೆ. ಆತನು ಒಂದು ಸ್ವಾದಿಷ್ಟವಾದ ಬೆಳಗಿನ ಉಪಹಾರಕ್ಕಾಗಿ ಹಸಿದಿದ್ದಾನೋ? ಒಂದು ರುಚಿಕರವಾದ ಸಕ್ಕರೆ ಮತ್ತು ಹಾಲು ಒಡಗೂಡಿದ ಅಂಬಲಿಗಾಗಿ ಮತ್ತು ಬಿಸ್ಕತ್ತು, ಬ್ರೆಡ್ಡು, ಬಟರ್ ಜ್ಯಾಮ್ ಇವುಗಳಿಗಾಗಿ ಹಂಬಲಿಸುತ್ತಿದ್ದಾನೋ? ಇಂದು ನಾವು ಯಾವುದೇ ಸೌತೆಕಾಯಿ ಅಥವಾ ಮಾಗದ ಸೇಬನ್ನು ತಿನ್ನಬಾರದೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇವುಗಳು ನನ್ನ ಪುಟ್ಟ ಕಂದನಿಗೆ ಹೊಟ್ಟೆ ನೋವನ್ನುಂಟು ಮಾಡುತ್ತವೆ. ಬದಲಾಗಿ ನಾವು ಆತನಿಗೆ ವಿಶೇಷವಾಗಿ ಒಳಿತನ್ನುಂಟು ಮಾಡುವ ಮತ್ತೇನನ್ನಾದರೂ ಕೊಡೋಣ. ಅದು ಚೆನ್ನಾಗಿರುತ್ತದಲ್ಲವೇ? ಇಂದು ಮೇಜಿನ ಮೇಲೆ ಕಾರ್ನ್ ಇರುತ್ತದೆ, ಆದರೆ ನನ್ನ ಪುಟ್ಟ ಕಂದನಿಗೆ ಯಾವುದು ಒಳ್ಳೆಯದಲ್ಲವೋ ಅದು ಆತನ ಮುಂದೆ ದಾಟಿ ಹೋಗುವಾಗ ನೋ ಥ್ಯಾಂಕ್ಸ್ ಎಂದು ಆತನೇ ಹೇಳುತ್ತಾನೆ. ಆತನು ದೇವರು ಬಯಸುವಂತೆ, ಆತನು ಅಪ್ಪ ಅಮ್ಮ ಆತನನ್ನು ನೋಡಲಿಚ್ಛಿಸುವಂತೆ ಒಳ್ಳೆಯವನೂ ಶಕ್ತಿವಂತನೂ ಆಗಬೇಕಾಗಿದೆ. ಸ್ವಾರ್ಥ ತ್ಯಾಗಕ್ಕೆ ಇದೊಂದು ಒಳ್ಳೆಯ ಪಾಠವಾಗಿದೆ. ಈ ದೊಡ್ಡ ಪಾಠವನ್ನು ತಮ್ಮ ಪುಟ್ಟ ಕಂದ ಕಲಿತುಕೊಳ್ಳುವಾಗ ಅಪ್ಪ ಅಮ್ಮನಿಗೆ ಸಂತೋಷವಾಗುತ್ತದೆ. ಇದು ನಿಜವಾದ ಪುರುಷ ಸ್ತ್ರೀಯಾಗಲು ಅತಿ ಅವಶ್ಯ. ಪಾಪಗಳ ವಿಷಯದಲ್ಲಿ ಮತ್ತು ಯಾವ ಪ್ರಮಾಣದಲ್ಲಿಯಾದರೂ ನಮ್ಮ ಒಳಿತಿಗಾಗಿ ತಡೆಯನ್ನುಂಟು ಮಾಡುವುದರ ವಿಷಯಗಳಲ್ಲಿಯೂ ಪ್ರತಿಯೊಂದು ಕ್ರೈಸ್ತನು ಸ್ವಾರ್ಥ ತ್ಯಾಗವನ್ನು ಅಭ್ಯಾಸಿಸಬೇಕೆಂದು ದೇವರು ಬಯಸುತ್ತಾನೆ. ಯಾವ ಮನುಷ್ಯನೂ ತನ್ನ ವಾಂಛೆಗೆ ದಾಸನಾಗಿರುತ್ತಾನೋ ಆತನು ಶೋಚನೀಯವಾಗಿ ಪುರುಷತ್ವ ಅಥವಾ ಸ್ತ್ರೀಯತ್ವದಲ್ಲಿ ಬಲಹೀನರು ಎಂಬುದನ್ನು ಲೋಕದ ಜನರೂ ಸಹ ಗ್ರಹಿಸುತ್ತಾರೆ. ಈಗ ಅಪ್ಪ ಅಮ್ಮ ತಮ್ಮ ಪುಟ್ಟ ಕಂದನ ಇಚ್ಛಾಶಕ್ತಿಯು ಎಷ್ಟು ಪ್ರಬಲವಾಗಿದೆ ಎಂದು ಗಮನಿಸುತ್ತಾರೆ. ಆ ಮಗುವು ಧೀರತೆಯಿಂದ ಜಯಗೊಳಿಸುತ್ತಾನೆಂಬ ನಿಶ್ಚಿತತ್ವ ನಮಗಿದೆ. ದೇವರು ಎಷ್ಟರ ಮಟ್ಟಿಗೆ ಸ್ವಯಂ ನಿಯಂತ್ರಣವನ್ನು ಮೆಚ್ಚುತ್ತಾನೆಂದು ಈ ದೇವರ ವಾಕ್ಯದಲ್ಲಿ ನಮಗೆ ಕಂಡುಬರುತ್ತದೆ. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠನು. ಜ್ಞಾನೋಕ್ತಿ 16:32. ಸಲಹೆಗಳ ಮೂಲಕವಾದ
ನೀತಿ ಪ್ರಶ್ನೆಯ ಪಾಠಗಳು ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಸಮವಾಗಿ ಸಮರ್ಥವಾಗಿವೆ. ನಾವು ಕೆಟ್ಟದ್ದನ್ನು ಮಾಡೋಣ ಎಂಬುವುದು ಕೆಟ್ಟ ಕಾರ್ಯಗಳ ಪ್ರೋತ್ಸಾಹಕವಾಗಿವೆ. ನಾವು ಒಳ್ಳೆಯದವುಗಳನ್ನು ಮಾಡೋಣ ಎಂಬುವುದು ಒಳ್ಳೆಯ ಕಾರ್ಯಗಳ ಪ್ರಬಲವಾದ ಪ್ರೋತ್ಸಾಹವಾಗಿದೆ. ಆದುದರಿಂದ ಸರಿ ಮತ್ತು ತಪ್ಪು, ಒಳ್ಳೆಯದು ಮತ್ತು ಕೆಟ್ಟದ್ದು, ಸತ್ಯ ಮತ್ತು ಅಸತ್ಯ, ಕುಲಹೀನ ಮತ್ತು ತುಚ್ಛ, ಇವುಗಳನ್ನು ಪ್ರತಿನಿತ್ಯವೂ ಎಲ್ಲಕ್ಕೂ ಆಗಾಗ ಅನ್ವಯಿಸುತ್ತಿರಬೇಕು ಎಂಬುವಂಥದ್ದೇ.